ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಬಂದು ಟೊಮೊಟೊ ರಸಂ. ಟೊಮೊಟೊ ಮತ್ತು ಜೀರಿಗೆ ಮೆಣಸಿಂದ ಆಗುವಂತಹ ಒಂದು ರಸಂ ಇದು. ರಸಂ ಅಂತಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಾಂಬಾರ್ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಾದರೂ ನಾವು ನಾನ್ ವೆಜ್ ತಿಂದಾಗ, ಆಚೆ ಊಟ ಮಾಡಿದಾಗ, ನಮ್ಮ ಹೊಟ್ಟೆ ಜೀರ್ಣ ಆಗದೇ ಇದ್ದಾಗ ಈ ರೀತಿ ರಸಂನ ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ. ಇದಕ್ಕೆ ಯಾವುದೇ ರೀತಿ ರಸಂ ಪುಡಿ ಆಗ್ಬೋದು ಅಥವಾ ಯಾವುದೇ ರೀತಿ ಬೇಳೆ ಹಾಕ್ಬೋದು, ನಾನು ಇಲ್ಲಿ ಸೇರಿಸಿಲ್ಲ. ಹಿಂಗಾಗ್ಬೋದು, ಯಾವುದನ್ನು ಕೂಡ ನಾನಿಲ್ಲಿ ಯೂಸ್ ಮಾಡಿಲ್ಲ. ತುಂಬಾ ಸಿಂಪಲ್ಲಾಗಿ ತೋರಿಸಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಹಾಗಾದರೆ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಪದಾರ್ಥ ಏನೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಟೊಮೊಟೊನ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕೆಂಪು ಕಲ್ಲರಾಗಿ ಹಣ್ಣಾಗಿರಬೇಕು ಟೊಮೊಟೊ. ಆ ರೀತಿಯಾಗಿರುವಂತಹ ಟೊಮೊಟೊನ ತಗೋಬೇಕು. ಆಗ ರಸಮು ಕೂಡ ತುಂಬಾ ರುಚಿಯಾಗಿರುತ್ತೆ, ಮತ್ತು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ರಸಮು ಬರುತ್ತೆ. ಈ ರೀತಿಯಾಗಿ ಹಣ್ಣಾಗಿರುವಂಥ ಒಂದು 6 ಟೊಮೊಟೊನ ನಾನು ತಗೊಂಡಿದ್ದೀನಿ. ಇದನ್ನು ಕುದಿಯೋದಿಕ್ಕೆ ಇಟ್ಟಿದ್ದೀನಿ. ಗ್ಯಾಸ್ನ ಆನ್ ಮಾಡಿ ಟೊಮೊಟೊನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸಿಪ್ಪೆಯೆಲ್ಲ ಮೇಲ್ಗಡೆ ಬಿಡಬೇಕು. ಆ ರೀತಿಯಾಗಿ ನಾವು ಟೊಮೊಟೊನ ಬೇಯಿಸ್ಕೋಬೇಕು. ನೋಡಿ, ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು, ಸಿಪ್ಪೆನೂ ಕೂಡ ಮೇಲ್ಗಡೆ ಬಿಡ್ತಾ ಇದೆ. ಇಷ್ಟಾದರೆ ಸಾಕು, ಕಂಪ್ಲೀಟಾಗಿ ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗಾಕಿ ಇದನ್ನು ಬಿಸಿ ಆರೋದಕ್ಕೆ ಬಿಡೋಣ. ನೋಡಿ, ಈ ರೀತಿಯಾಗಿ ಟೊಮೊಟೊ ಬೇಯಬೇಕು, ಆಗ ರಸಮು ತುಂಬಾ ಚೆನ್ನಾಗಾಗುತ್ತೆ. ಕಂಪ್ಲೀಟಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಪೂರ್ತಿಯಾಗಿ ಒಂದು ತಟ್ಟೆಗೆ ಹಾಕಿದ್ದೀನಿ ನಾನು. ಈ ರೀತಿಯಾಗಿ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ಅಷ್ಟರೊಳಗೆ ನಾವು ಈ ಮಸಾಲೆನ ಸ್ವಲ್ಪ ಹುರ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸನ್ನು ಕೂಡ ಇಲ್ಲಿ ನಾನು ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಗ್ಯಾಸ್ನ ಆನ್ ಮಾಡಿ ಪಾತ್ರೆನ ಇಟ್ಟಿದ್ದೀನಿ. ಜೀರಿಗೆ ಮತ್ತು ಮೆಣಸು ಎರಡೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೊಂಡ್ರೆ ಸಾಕು. ಇದಿರಿ ಉರಿವಾಗ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿರಿ. ನೋಡಿ, ಇವಾಗ ಇಷ್ಟ ಆಯಿತು, ಕಲರ್ ಚೇಂಜ್ ಆದರೆ ಸಾಕಿದು. ಜಾಸ್ತಿ ಸೀಸೋದಕ್ಕೆ ಹೋಗ್ಬಿಡಿ, ರಸ ಕಹಿ ಬಂದುಬಿಡುತ್ತೆ. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಬೆಳ್ಳುಳ್ಳಿ 1 ಗೆಂಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 1-4 ತುಂಡು ಒಣಗಿದ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಕರಿಬೇವು, ಈ ರೀತಿಯಾಗಿ ಫ್ರೆಶ್ ಆಗಿರುವಂತಹ ಕರಿಬೇವು ಇದ್ರೆ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ರಸಕ್ಕೆ. ಕರಿಬೇವಿನ ಮುಂದೆ ತುದಿ ಇರುತ್ತಲ್ಲ, ಅದನ್ನು ಕೂಡ ರಸಕ್ಕೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಮುಂದೆಗಡೆ ತುದಿಯನ್ನು ಸಹ ನಾನು ತೊಗೊಂಡಿದ್ದೀನಿ. ಕರಿಬೇವು, ಇಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಕರಿಬೇವು ಹಾಕಿದಷ್ಟು ರಸಮು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರೂ ರಸ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ನೋಡ್ತಾ ಇರ್ಬೋದು, ಹುರಿದು ತೊಗೊಂಡಂತಹ ಜೀರಿಗೆ ಮತ್ತು ಮೆಣಸು. ಇದನ್ನು ನಾನು ಕುಟಾಣಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ರಸಮ್ಗೆ ನಾವು ಯೂಸ್ ಮಾಡ್ಕೋಬೋದು. ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಪುಡಿ ಮಾಡಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಹುರಿದಿರೋದಷ್ಟೇ. ಇದನ್ನು ತುಂಬ ಚೆನ್ನಾಗಿರುತ್ತೆ ಇದು, ಯಾವಾಗ ರಸ ಮಾಡೋದ್ರಿಂದ ಇದನ್ನು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ತಣ್ಣಗಾಗೋದಕ್ಕೆ ಇಟ್ಟಂತಹ ಟೊಮೊಟೊನ ಮಿಕ್ಸಿ ಜಾರ್ನಲ್ಲಿ ಸೇರಿಸ್ಬಿಟ್ಟು ನುಣ್ಣಗೆ ಇದನ್ನು ನಾವು ರುಬ್ಕೊಂಬರ್ಬೇಕಾಗುತ್ತೆ. ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನು ಕೂಡ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ರುಬ್ಬುವಾಗ ಸೇರಿಸೋದ್ರಿಂದ ರಸಮು ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ನಮ್ಮ ಟೊಮೊಟೊನು ಕೂಡ ಚೆನ್ನಾಗಿ ಪೇಸ್ಟ್ ಆಯಿತು. ಕಲರ್ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ ರಸಮು ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ರಸ ಮಾಡೋದಕ್ಕೆ. ಬಿಸಿ ಆಗ್ತಾ ಇರೋವಂತಹ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿಯಾಗಲಿ. ಈ ರೀತಿಯಾಗಿ ಬಿಸಿ ಆಗ್ತಾ ಇರೋವಂತಹ ಎಣ್ಣೆಗೆ ಸ್ವಲ್ಪ ಸಾಸಿವೆನೂ ಕೂಡ ಹಾಕಿದ್ದೀನಿ. ಸಾಸಿವೆ ಮಾತ್ರ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದಷ್ಟು ರಸ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಸಿಡೀಲಿ ನೋಡಿ, ಈ ರೀತಿಯಾಗಿ ಸಿಡಿಬೇಕು. ಈ ರೀತಿಯಾಗಿ ಆದಮೇಲೆ ನಾನು ತೊಗೊಂಡಂತಹ 1-4 ತುಂಡು ಒಣಗಿದ ಮೆಣಸಿನಕಾಯಿ ಅದನ್ನು ಕೂಡ ಹಾಕಿದ್ದೀನಿ. 1-3 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆಲ್ಲ ಜಜ್ಜಿ ಅದನ್ನು ಕೂಡ ಹಾಕಿದ್ದೀನಿ. ಲೈಟಾಗಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿಯಾಗಿ ಬೆಳ್ಳುಳ್ಳಿ ಫ್ರೈ ಆದ್ರೇ ರಸ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗಾಗಿ 1 ನಿಮಿಷ ಬೆಳ್ಳುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆಯಿತು. ಇದಾದಮೇಲೆ ನಾನು ರುಬ್ಬಿ ತೊಗೊಂಡಂತಹ ಟೊಮೊಟೊ ಪೇಸ್ಟು, ಟೊಮೊಟೊ ಚಿಲ್ಲಿ ಪೌಡ್ರನ್ನ ಹಾಕಿ ರುಬ್ಬಿದ್ನಲ್ಲ, ಅದನ್ನು ಪೂರ್ತಿಯಾಗಿ ನಾನು ಇವಾಗ ಸೇರಿಸ್ತಾ ಇದ್ದೀನಿ. ಇವಾಗಲೂ ನಾನು ಕರಿಬೇವು ಆಗ್ಬೋದು, ಕೊತ್ತಂಬರಿ ಆಗ್ಬೋದು, ಅದನ್ನ ಯಾವುದೂ ಸೇರಿಸ್ತಾ ಇಲ್ಲ. ಬರೀ ಇಷ್ಟು ಮಾತ್ರ ನಾನು ಒಗ್ಗರಣೆಗೆ ಹಾಕ್ಬಿಟ್ಟು ಟೊಮೊಟೊ ಪೇಸ್ಟನ್ನು ಹಾಕಿದ್ದೀನಿ. ನೀರು ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ರಸ ಅಂತಂದರೆ ತೆಳ್ಳಿಗೆ ಇರಬೇಕು, ಅದೆಲ್ರಿಗೂ ಗೊತ್ತಿರುತ್ತೆ, ತೆಳ್ಳಿಗೆ ಇರಬೇಕು ರಸ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ, ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಈ ಕ್ವಾಂಟಿಟೀಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ.
ನೋಡಿ ಈ ರೀತಿಯಾಗಿ ನಾನು ರಸನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಿ ಟೊಮೊಟೊನ ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತೇನು ಕುದಿಸೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಒಂದೆರಡು ನಿಮಿಷ ಬೆಂದರೆ ಸಾಕು. ಈಗ ನೋಡಿ ಪೂರ್ತಿಯಾಗಿ ಎರಡು ನಿಮಿಷ ನಾನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಾದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ತಗೊಂಡಂತಹ ಕರಿಬೇವಿನ ತುಂಡು, ಚಿಗುರು ತುದಿಯಲ್ಲಿ ಇರುತ್ತಲ್ಲ ಚಿಗುರು, ಅದು ಫ್ರೆಶ್ ಆಗಿರೋಂಥದ್ದು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಹಾಕಾದಮೇಲೆ ಕುಟ್ಟಿ ತಗೊಂಡಂತಹ ಜೀರಿಗೆ ಮೆಣಸಿನ ಪುಡಿ ಇದನ್ನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ಯಾವಾಗ ರಸ ಮಾಡಿದ್ರೂ ನಾವು ಯೂಸ್ ಮಾಡ್ಕೋಬೋದು. ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಮೆಣಸಿನ ಪುಡಿನೂ ಕೂಡ ಹಾಕಿದ್ದೀನಿ. ಇದನ್ನು ಹಾಕಾದ್ಮೇಲೆ ನಾವು ತುಂಬ ಹೊತ್ತು ಕುದಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು, ಹಾಗೆ ಮಾಡಿದ್ರೆ ರಸ ಕಹಿ ಬರುತ್ತೆ. ತುಂಬ ಹೊತ್ತು ಕುದಿಸ್ಬೇಡಿ, ಸುಮ್ಮನೆ ಮುಚ್ಚಳ ಹಾಕಿಬಿಟ್ಟು ಒಂದು 10 ಸೆಕೆಂಡ್ ಬಿಟ್ಟು ತೆಗೆದುಬಿಡಿ ಅಷ್ಟೇ, ಗ್ಯಾಸ್ ಆಫ್ ಮಾಡಿ. ನೋಡಿ ಇವಾಗ ನಾನು ಕಂಪ್ಲೀಟಾಗಿ ಗ್ಯಾಸ್ನ ಕೂಡ ಆಫ್ ಮಾಡಿದ್ದೀನಿ. ಆ ಕರಿಬೇವಿನ ಫ್ಲೇವರು ಮತ್ತು ಜೀರಿಗೆ ಮೆಣಸು ಹುರಿದು ಹಾಕಿದ್ವಲ್ಲ ಆ ಫ್ಲೇವರ್ ಎಲ್ಲ ಕೂಡ ಚೆನ್ನಾಗಿ ಬಿಟ್ಕೊಂಡು ಆ ರಸಮು ಒಂದೊಳ್ಳೆ ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಕೊನೆಯಲ್ಲಿ ನಾವು ಹಾಕಬೇಕು. ನೋಡಿ ಇವಾಗ ರಸಮ್ ಕೂಡ ತುಂಬಾ ಚೆನ್ನಾಗಿ ಕಂಪ್ಲೀಟಾಗಿ ರೆಡಿ ಆಯಿತು. ಇದು ತಣ್ಣಗಾದ್ಮೇಲಂತೂ ಆರಿದ್ರೆ ಇನ್ನೂ ರುಚಿಯಾಗಿರುತ್ತೆ ರಸಮು. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ರಸಮ್ ಬೇಗನೆ ರೆಡಿ ಆಯಿತು. ಆಗಿರೋಂತಹ ರಸಮನ್ನು ಸರ್ವ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದಕ್ಕೆ ನಾನು ಯಾವುದೇ ರೀತಿ ಬೇಳೆ ಆಗ್ಬೋದು, ರಸಂ ಪುಡಿ ಆಗ್ಬೋದು, ಹಿಂಗಾಗ್ಬೋದು, ಯಾವುದೂ ನಾನು ಸೇರಿಸಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿಂಡಿ ಬಂದಾಗ ಈ ರೀತಿಯಾಗಿ ರಸಮನ್ನ ನಾವು ಮಾಡಿಕೊಂಡ್ರೆ ಆಚೆ ಎಲ್ಲಾದರೂ ನಾನ್ ವೆಜ್ ತಿಂದಿರ್ತೀವಲ್ಲ, ಆಗ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ. ನೋಡಿ ಬಿಸಿ ಆಗಿ ರೆಡಿಯಾಗಿರುವಂತಹ ಅನ್ನಕ್ಕೆ ನಾನು ಆಗಿರುವಂತಹ ರಸಮನ್ನ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ.